ಅನುಮತಿ ಇಲ್ಲದೆ ನಂದಿನಿ ಮತ್ತು ಅಮೂಲ್ ವಿಲೀನ ಆಗಲ್ಲ ತಂತ್ರಜ್ಞಾನದ ವಿನಿಮಯ ಮಾತ್ರ ಮಾಡ್ತಾ ಇದ್ದೇವೆ ಬಿಜೆಪಿ ವಕ್ತಾರ ಸಚಿವ ಬಿಜೆಪಿ ವಕ್ತಾರ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ಹೇಳಿಕೆ ಕೊಟ್ಟಿದ್ದಾರೆ ಕೆಎಂಎಫ್ 22,000 ಕೋಟಿ ರೂಪಾಯಿ ವ್ಯವಹಾರ ಮಾಡ್ತಾ ಇದೆ ಸಹಕಾರಿ ಇಲಾಖೆಯ ವ್ಯಾಪ್ತಿಗೆ ನಂದಿನಿ ಬರುತ್ತೆ ಬೆಂಗಳೂರಲ್ಲಿ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ 15 ಮಿಲ್ಕ್ ಯೂನಿಯನ್ ಮತ್ತು ಒಕ್ಕೂಟಗಳು ಸಹಕಾರಿ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂತದ್ದು ಸಹಕಾರಿ ಇಲಾಖೆ ಒಂದು ರಾಜ್ಯ ಸರ್ಕಾರದ ವ್ಯಾಪ್ತಿನಲ್ಲಿ ಇರತಕ್ಕಂತ ಒಂದು ಇಲಾಖೆ ಯಾವುದೇ ರಾಜ್ಯ ಸರ್ಕಾರಗಳ ಮತ್ತು ಸಹಕಾರಿ ಇಲಾಖೆಯ ಒಪ್ಪಂದ ಇಲ್ಲದೆ ಮಾತುಕತೆ ಇಲ್ಲದೆ ಒಂದು ಉತ್ಪಾದನೆಯನ್ನು ಮಾಡತಕ್ಕಂತ ಒಂದು ಸಂಸ್ಥೆ ಇನ್ನೊಂದು ರಾಜ್ಯದ ಇನ್ನೊಂದು ಸಂಸ್ಥೆ ಜೊತೆ ಮರ್ಜ್ ಆಗಲಿಕ್ಕೆ ಎಲ್ಲೂ ಸಹ ಅದಕ್ಕೆ ಅವಕಾಶಗಳು ಇರೋದಿಲ್ಲ ಇದಕ್ಕೆ ಒಕ್ಕೂಟದ ಸಭೆಯನ್ನು ಕರೆಯಬೇಕು ಸರ್ವ ಸದಸ್ಯರ ಸಭೆಯನ್ನು ಕರೆಯಬೇಕು ಸರ್ವ ಸದಸ್ಯರ ಸಭೆಯಲ್ಲಿ ಈ ವಿಚಾರಗಳನ್ನು ಮಂಡಿಸಬೇಕು ಅದಾದ ಮೇಲೆ ಸರ್ವ ಸದಸ್ಯರ ಸಭೆಯಲ್ಲಿ ಒಪ್ಪಿಗೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರ ಚರ್ಚೆ ಮಾಡಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ಮರ್ಜ್ ಮಾಡತಕ್ಕಂತದ್ದು ಕೆಲವೊಂದು ಸ್ಕೀಮ್ಗಳನ್ನು ಇರತಕ್ಕಂತದ್ದು ಆದರೆ ಕೆಎಂಎಫ್ ಆಗಲಿ ನಂದಿನಿ ಆಗಲಿ ಈ ತರದ ನಮ್ಮ ಹಾಲು ಉತ್ಪಾದಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ